caldo. ಸಂತು ಈ ಓರಿಕರ ಅದೇ ಮಾಗಡಿಯಲ್ಲಿ ಮೆರವಣಿಗೆ ಮಾಡಿದ್ರಲ್ಲ ಆ ಥರ ಅಲ್ಲ ಇದು ಒಂಟಿ ತಂದಿದ್ರ ಇದು ಜೊತೆಗೆ ಹಾಕ್ಬೇಕು ಇದನ್ನ ಸದ್ಯಕ್ಕೆ ಬಗ್ಗೆ ಏನು ಹಾಕಕ್ಕಾಗಲ್ಲ ಯಾಕಂದ್ರೆ ಮೇಯ್ಬೇಕು ಇರ್ಲಿ ನಮ್ಮ ಜಾತ್ರೆಗಳೆಲ್ಲ ತೀರಿಸ್ಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಹಾಕೋಣ ಯಾರಣ್ಣ ಬಂದ್ರೆ ನೋಡಣ್ಣ ಅವ್ರು ಮೇಯ್ಬೇಕಣ್ಣ ಕರ ಇದು ಅದೇ ಅದೇ ತುಂಬ ಕೆಟ್ಟ ಐತೆ ಇಲ್ಲ ಒಂದು ಎರಡು ಮೂರು ತಿಂಗಳು ಬೇಕು ಟೈಮ್ ಅದರಲ್ಲೂ ನೋಡ ಈ ಸಣ್ಣ ಕರ್ಲಿ ಎತ್ತು ಸಾಕೋದ್ರು ಅಷ್ಟು ಇದೆ ನೀನು ಅಂದ್ರೆ ಈ ಸಲ ಹೈಲೈಟ್ ಬಂದು ಇದೇ ಕರಣ ಇವೆಲ್ಲಾದ್ರೂ ನೋಡ್ಬೋದು ನೀವು ಸುಮಾರು ಕಡೆ ಓಡಾಡಿರ್ತೀರ ಈ ಗಿಣ್ಣು ಈ ನಡ ಹುಟ್ಟಿರೋ ಕರ ಚೆನ್ನಾಗಿ ಒಳ್ಳೆ ತೂಕವಾಗಿ ಒಳ್ಳೆ ಕರ ನಿಮ್ಮ ಹತ್ರ ಎಲ್ಲ ಬಿಡಿ ಒಳ್ಳೆ ಗುಣಗಳೇ ಸಿಗ್ತಾವ ನಿಮ್ಗೆ ಇಲ್ಲಣ್ಣ ಇದು ಸ್ಟಾರ್ಟಿಂಗ್ ಬಂದಾಗ ಒಂದಾಗದಲ್ಲೇ ಇದ್ದಿದ್ದು ಎಲ್ರು ಬರ್ತಾ ಇರಲಿಲ್ಲ ಆಮೇಲೆ ಎತ್ತುಗಳ ಜೊತೆಗೆ ಹಿಂಗ್ ಹಾಕಿ ಕಟ್ಟಿ ನೋಡ್ರಿ ಎಲ್ಲದಕ್ಕನ ಚೆನ್ನಾಗಿ ನಿಂತ್ಕೊಂಡು ಒಳ್ಳೆ ಬೀಜೋರಿ ತರ ನಿಂತೈತೆ ಅಲ್ಲ ಊರಿಗಳು ತಲೆ ಎತ್ತು ನಿಂತ್ಕೋಬೇಕಂತೆ ನಿಜ ನಿಜ ತಲೆ ಎತ್ತು ನಿಂತದನ್ನ ಕಟ್ಟೋದು ಅದಕ್ಕೆ ಅಣ್ಣ ನಾವು ಬೆಳಿಗ್ಗೆ ಹೊಸಬೂರ್ ರೈತರು ಯಾರಾದ್ರೂ ಎತ್ತುಗಳು ಕಟ್ಟಿದ್ರೆ ಬೆಳಿಗ್ಗೆ ಒಂದ್ ಅವರ್ ನೋಡಿ ಈ ಮಠಕ್ಕೆ ಕಟ್ತೀರಿ ಇದಕ್ಕರ ಒಡ್ಡೆ ಎತ್ ನೋಡ್ಬೋದು ನೀವು ಈ ಮಠಕ್ಕೆ ಕಟ್ತೀರಿ ಒಂದ್ ಎರಡ್ ಅವರ್ ತಲೆ ಎತ್ಕೊಂಡೇ ಇರ್ಬೋದು ಆಮೇಲೆ ನೀರ್ ಬಿಟ್ಟು 12 ಗಂಟೆ ಟೈಮ್ಗೆ ನೀರ್ ಬಿಟ್ಟು ಆಮೇಲೆ ಕೆಳಕ್ ಕಟ್ತೀರಿ ಆವಾಗ ಹುಲ್ಲು ಮೇಕೆ ಇದು ಡಯಟ್ ಹೆಂಗೆ ಬೆಳಿಗ್ಗೆ ನೀವು ತಿಂಡಿ ಕೊಡ್ತೀರಾ ಬೆಳಿಗ್ಗೆ 7 ಗಂಟೆಗೆ ತಿಂಡಿ ಕೊಡ್ತೀರಾ ಆಮೇಲೆ ನೀರ್ ಎಷ್ಟು ಗಂಟೆ ಕುಡಿಸ್ತೀರಾ ಬೆಳಿಗ್ಗೆ 7:30 ತಿಂಡಿ ಕೊಟ್ರೆ ಒಂದು 8:30-9 ಗಂಟೆವರೆಗೂ ಹುಲ್ಲು ಮೇಯ್ತವೆ ಒಂಬತ್ತು ಗಂಟೆಗೆ ಬಿಚ್ಕೊಂಡ್ಬಂದ್ ಈಚೆ ಹಿಂಗ ಮೇಲೆ ಕಟ್ಟಿದ್ರೆ 9:00-9:30 ಹಂಗ್ ಕಟ್ಟಿದ್ರೆ ಒಂದ್ 11:30 ಹಿಂಗ ಎತ್ಕೊಂಡೇ ಇರ್ತವೆ ತಲೆಗೆ ಏನಕ್ ಹಿಂಗೆ ತಲೆ ಎತ್ತಿ ಕಟ್ಟೋದಂದ್ರೆ ನೀವು ನೋಡ್ಬೋದು ಇಲ್ಲಿ ಎಲ್ಲಾನು ಏನಕ್ ನಾವ್ ಹಂಗ್ ಕಟ್ಟೋದು ಅಂತಂದ್ರೆ ತಲೆ ಈಚೆ ಬಿಟ್ಟವಾಗ ಎತ್ತಿ ತಲೆ ಬೊಗ್ಸ್ಕೊಂಡು ಹೋಗ್ಬಾರ್ದು ತಲೆ ಮೇಲೆ ಎತ್ತಿ ಹೋಗ್ಬೇಕು ಆ ಕಾರಣಕ್ಕೆ ತಲೆ ಎತ್ತಿ ಎತ್ತಂಗ್ ಕಟ್ಟೋದು ಇವಾಗ ಈ ಕರೋಣ ಸ್ಟಾರ್ಟಿಂಗ್ ಒಂದಾಗದಲ್ಲಿ ಕಟ್ಟಿ ಅದ್ರದ್ದು ಇದಿರಲಿಲ್ಲ ಇವಾಗ ನೋಡ್ರಿ ಅದೇ ಗುಣ ಬಂದ್ಬಿಡ್ತು ಅದಕ್ಕೇನೇ ಗೊತ್ತಾಯ್ತು ಅಲ್ಲ ಆಮೇಲೆ ತಿರ್ಗಾ ಮಧ್ಯಾಹ್ನ ಎಷ್ಟು ಗಂಟೆಗೆ ನೀರು ಅದೇ 12 ಗಂಟೆಗೆ ನೀರು ಬಿಟ್ಟು ಕಟ್ಟಬೇಕು ಕೆಳಗೆ ಕೆಳಗೆ ಅಲ್ಲ ತಿರ್ಗಾ ಹುಲ್ಲು ಹುಲ್ಲು ಒಂದು 4 ಗಂಟೆವರೆಗೂ ಹುಲ್ಲು ಹಾಕ್ತೀರಿ ಹುಲ್ಲು ಹಾಕ್ತೀರ 4 ಗಂಟೆವರೆಗೂ ಹುಲ್ಲು ಹಾಕಿ ಆಮೇಲೆ ಪುನಃ ನೀರ್ಕ ಒಂದ್ 5 ಗಂಟೆಗೆ ಸಾಮಾನ್ಯವಾಗಿ ಎತ್ತುಗಳನ್ನ ಒಂದು ದಿನಕ್ಕೆ ಒಂದು ಟೈಮ್ ಬಿಟ್ರೆ ಸಾಕು ನೀರಿಗೆ ಮಧ್ಯಾಹ್ನ ಟೈಮು ಇವಾಗ ನಾವೇನು 12 ಗಂಟೆಗೆ ಬಿಡ್ತೀರಿ ಅಷ್ಟೇ ಸಾಕು ಆಮೇಲೆ ಈ ತಂಡಿ ಇರೋ ಕಾರಣಕ್ಕೆ ಚಳಿ ಕುಡಿಯಲ್ಲ ನೀರು ಬೆಳಿಗ್ಗೆನೂ ಕುಡಿಯಲ್ಲ ಸಾಯಂಕಾಲ ಹೊತ್ತು ಕುಡಿಯಲ್ಲ ಅದಕ್ಕೆ ಮಧ್ಯಾಹ್ನ ಯಾಕಂದ್ರೆ ನಾವು ಒಂದು ದಿನ ಏನ್ ಫಾಲೋ ಮಾಡ್ತೀರಿ ಡೈಲಿ ಅದೇ ಫಾಲೋ ಅಪ್ ಆಗ್ತವೆ ಎತ್ತುಗಳು ಒಂದು ದಿನ ನಾವೇನು ರೂಢಿ ಮಾಡ್ತಿರಲ್ಲ ಎತ್ತು ಡೈಲಿ ಆಟೋಮೆಟಿಕ್ ಆಗಿ ಆ ಟೈಮ್ಗೆ ಅವೇನೆ ಸಿಗ್ತವೆ ಆ ಟೈಮ್ ಮುಖಾಂತರ ಮಾಡ್ಕೊಬೋದು ಆಮೇಲೆ ಅಲ್ಲಿಂದ 4 ಗಂಟೆಗೆ ಹಿಡ್ಕೊಂಡೋಗಿ 4:30 ಬೂಸ ಇಟ್ಟರೆ ಆಮೇಲೆ ಪುನಃ ಹುಲ್ಲಾಕಿ ಇನ್ನು ಕಟ್ಬಿಟ್ರೆ ಇನ್ನು ನೈಟು 2 ಟೈಮ್ ಹುಲ್ಲಾಕ್ತೀವಿ 9 ಗಂಟೆಗೆ ಒಂದ್ಸತಿ ಹುಲ್ಲಾಕ್ತೀರ ನೈಟ್ಗೆ ಅಷ್ಟೇ ಹಿಂತಿರ್ಗ ಪುನಃ ಬೆಳಿಗ್ಗೆ ಆಮೇಲೆ ಏನಕ್ಕೆ ಎತ್ತು ಒಳಗೆ ಈಚೆ ಕಟ್ಟಬೇಕು ಅಂತಂದ್ರೆ ಭೂಮಿ ಸ್ಪರ್ಶ ಆಗ್ಬೇಕು ಹೌದೌದು ಅವಾಗೇನೇನ ಆರೋಗ್ಯ ಅದಕ್ಕೆ ಪ್ರತಿಯೊಂದನು ಇದಾಗೋದು ಈಚೆ ಮಣ್ಣ ಮೇಲೆ ಇದ್ದಷ್ಟು ಆಯುಸ್ ಜಾಸ್ತಿ ಅಂತ ಹೌದು ನೆಲದ ಮೇಲೆ ಇರಬೇಕು ಅದು ಕ್ರಿಮಿಕೀಟಗಳು ಸ್ವಲ್ಪ ಓಡಾಡಬೇಕು ಅವಕ್ಕೆ ಅದು ಹೆಲ್ತಿ ಹೌದೌದು ಅಲ್ಲ ಕ್ರಿಮಿಕೀಟಗಳು ಎಲ್ಲ ಕೆಟ್ಟದೇ ಇರಲ್ಲ ಒಳ್ಳೆ ಇರ್ತವೆ ಇವಾಗ ಮಜ್ಜಿಗೆ ಮೊಸರು ಮಾಡ್ತಿರಲ್ಲ ಹೌದೌದು ಒಳ್ಳೆಯದು ಇದು ಹೌದು ನಾವೆಲ್ಲಾನು ಇದೆ ಅನ್ನಕ್ಕಾಗಲ್ಲ ಅದು ಒಳ್ಳೆಯ ರೀತಿಯಲ್ಲಿ ಇದಾಗ್ತದೆ ಅದೇ